ಸಂಪುಟ ಪಠ್ಯ ಪುಸ್ತಕ ನಿಮಗೆ ಪುಸ್ತಕ ಆಸಕ್ತಿ ಯಾವಾಗಿನಿಂದ ಶುರುವಾಯಿತು? ಪುಸ್ತಕದ ಆಸಕ್ತಿ ಅಂದರೆ ನಾನು ಈಗ 53 ವರ್ಷ, ನಾನು ಸಾಧಾರಣ 16 ವರ್ಷದಿಂದಲೇ ಓದುವ ಅಭ್ಯಾಸ ನಮಗೆ ಸ್ಟಾರ್ಟ್ ಆಗಿದೆ. ಶಾಲೆಯಲ್ಲಿ ಬಿಟ್ಟ ನಂತರ ಮನೆಯಲ್ಲಿ ಮನೆ ಅಕ್ಕನ ಹೊಂದಿರೋರೆಲ್ಲ ತರಂಗ, ಇದು ಪ್ರಜಾಮತ, ತುಷಾರ, ವನಿತಾ, ಬಾಲಮಿತ್ರ ಅದೆಲ್ಲ ಬರ್ತಾಯಿತ್ತು ಮನೆಗೆ. ಅದರಿಂದ ಚಿಕ್ಕ ಚಿಕ್ಕ ಕವನಗಳನ್ನೆಲ್ಲ ಓದಿ, ಕಥೆಗಳಲ್ಲಿ ಚಿಕ್ಕದೆಲ್ಲ ಓದಿ ಮುಂದೆ ಸಾಗುತ್ತಾ ಇಷ್ಟು ಪುಸ್ತಕವೆಲ್ಲ ಅಭ್ಯಾಸ ಇದಾಯಿತು. ಅಂದರೆ ನಮ್ಮಲ್ಲಿ ಎಲ್ಲ ರೀತಿಯ ಪುಸ್ತಕಗಳು ನಮ್ಮಲ್ಲಿ ಉಂಟು. ಈ PhD ಮಾಡುವವರಿಗೆ ಅಲ್ಲದೆ ಪ್ರಾಜೆಕ್ಟ್ MA ಮಾಡುವವರು ಎಲ್ಲ ನಮ್ಮ ಕಡೆ ಮನೆಗೆ ಬರ್ತಾರೆ. ಅವರಿಗೆ ಬಂದರೆ ಅವರೇ ಯಾವ ರೀತಿ ಅವರಿಗೆ ಬೇಕು ಅದರ ಸಹಾಯ ನಾನು ಮಾಡ್ತಾ ಇರ್ತೇನೆ ಪುಸ್ತಕದ ರೀತಿಯಲ್ಲಿ. ಕೇರಳದ ಪಠ್ಯಪುಸ್ತಕ ಅದೇ ನಮ್ಮಲ್ಲಿ ಈ ಕೇರಳದ ಲಾಸ್ಟ್ ಟೈಮ್ಗೆ ಪಠ್ಯಪುಸ್ತಕದವರು ನಮಗೆ ಬಂದಿದ್ದರು, ಅವರಿಗೂ ಸಹಕರಿಸಿದ್ದೇವೆ. ಇನ್ನು ಯಾರು ಬಂದರೂ ನಮ್ಮಲ್ಲಿ ಯಾವುದು ಇಲ್ಲ ಅಂತ ಹೇಳೋಕ್ಕಿಲ್ಲ. ತುಂಬ ಕನ್ನಡ ಯಾರಿಗೆ ಓದುವ ಅಭ್ಯಾಸ ಉಂಟು ಅವರಿಗೆ ಬಂದರೆ ಖಂಡಿತವಾಗಲೂ ಇದು ಒಂದು ಉಪಯುಕ್ತ ಕೇಂದ್ರ ಆಗ್ತದೆ ಅಂತ ನಮಗೆ ಅನಿಸ್ತದೆ. ಎಷ್ಟು ಲಕ್ಷ ಮೌಲ್ಯದ ಪುಸ್ತಕ ಈ ಅಂದಾಜು ಪುಸ್ತಕದ ಕೌಂಟಿಂಗ್ ಅಂತ ನಾವು ಮಾಡಲಿಲ್ಲ. ಒಂದು 10 ಲಕ್ಷಕ್ಕೂ ಮಿಕ್ಕಿ ಹಣವನ್ನು ನಾವು ಇದಕ್ಕೆ ವ್ಯಯ ಮಾಡಿದ್ದೇವೆ. ಅಂದರೆ ದುಡಿದ ಒಂದು ಪಾಲನ್ನು ಜಾಸ್ತಿ ಇದಕ್ಕೆ ಇಟ್ಟಿದ್ದೇವೆ. ನಮ್ಮಲ್ಲಿ ಗಾಡಿ ಅಂತರೆ ಅಂತಸ್ತು ಅಂತ ಏನು ನಾವು ಇಷ್ಟಪಡೋದಿಲ್ಲ. ಪುಸ್ತಕದ ಏನು ಪುಸ್ತಕ ಇದ್ದರೆ ಯಾವಷ್ಟು ಬೆಲೆ ಕೊಟ್ಟಾದರೂ ನಾವು ಕೊಂಡುಕೊಳ್ತೇವೆ. ಮುಂದೆ
ಗ್ರಂಥಾಲಯದ ಕನಸು ಉಂಟು ಸರ್, ನಮಗೆ ಒಂದು ಗ್ರಂಥಾಲಯ ಆಗಬೇಕಂತ ಉಂಟು. ನನ್ನೊಂದು ಚಿಕ್ಕ ಅಂಗಡಿ ಉಂಟು, ಜ್ಯೂಸು, ಕಬ್ಬಿನ ಜ್ಯೂಸು, ಚರ್ಮುರಿ ಅಂಥದ್ದು. ಆ ಅಂಗಡಿಯ ಪಾರ್ಟಿಷನ್ ಮಾಡಿ ಒಂದು ಲೈಬ್ರರಿ ಅರ್ಧವಾಸಿ ನಮ್ಮ ಅಂಗಡಿಯನ್ನು ಬಿಟ್ಟು ಅರ್ಧ ವಿಷಯದಲ್ಲಿ ನಾನು ಕೆಲಸ ಮಾಡಿ ಅರ್ಧದನ್ನು ಲೈಬ್ರರಿಗೆ ಇದು ಮಾಡುವಂಥ ಒಂದು ಆಲೋಚನೆ ಉಂಟು. ಅದು ಆಗ್ತದೆ ಅಂತ ನನಗೆ ಈಗಲೂ ಈ ಒಂದು ಒಂದೆರಡು ತಿಂಗಳಲ್ಲಿ ಅದು ಲೈಬ್ರರಿ ಖಂಡಿತವಾಗಲೂ ತೆರೀತೇನೆ.